ಗೊತ್ತಾಗಲ್ಲ. ಆತ್ಮೀಯ ರೈತ ಬಂಧುವರೇ, ನಾನು ನಿಮ್ಮ ಸಂಜನಾ ಅಗ್ರೋ ಟ್ರೇಡರ್ಸ್ ಮಂಜುನಾಥ್ ಮಾತಾಡ್ತೀನಿ. ನಾನು ಈ ವಿಡಿಯೋದಲ್ಲಿ ಈ ಬ್ಲ್ಯಾಕ್ ಫಂಗಸ್, ಕಪ್ಪು ಶಿಲೀಂಧ್ರ ಮತ್ತು ರಸಹೀರುವ ಕೀಟಗಳು, ಹುಳುಗಳ ಬಾಧೆ, ಸುಳಿಕೋಲೆ ರೋಗದ ಲಕ್ಷಣಗಳು ಹೊಂದಿರತಕ್ಕಂಥ ಗಿಡಗಳು, ಇವುಗಳ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ರಾಣೆಬೆನ್ನೂರಲ್ಲಿರ್ತಕ್ಕಂಥ ಮಾಳಕೊಪ್ಪನೇ ಮಾಳಗೊಂಡನಕೊಪ್ಪದ ರೈತರು ಬಂದಿದ್ದರು ನಮ್ಮ ಅಂಗಡಿಗೆ, ಹಿಂಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ಸೊ ಯಾಕಂದರೆ ವಿಡಿಯೋನ ಅಟ್ಲೀಸ್ಟ್ ಗಿಡಗಳಿಗೆ ಜೀವ ಇರೋದ್ರಿಂದ ಫೋಟೋನಾದರೂ ನೋಡಬೇಕು, ಅಟ್ಲೀಸ್ಟ್ ವಿಡಿಯೋನಾದರೂ ನೋಡಬೇಕು, ಅವಾಗ ಏನಾಗಿದೆ ಏನಿಲ್ಲ ಅನ್ನೋದು ನಿಖರವಾಗಿ ತಿಳಿತದೆ. ನಮ್ಮ ಜ್ಞಾನ ತಿಳುವಳಿಕೆ ಅನುಗುಣವಾಗಿ ಔಷಧಿ ಕೊಟ್ಟರೆ ಆ ರೈತನಿಗೂ ಒಂದು ಒಳ್ಳೆಯದಾಗ್ತದೆ, ಇಲ್ಲಾಂದರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಅದು ಎಫೆಕ್ಟ್ ಆಗಲ್ಲ. ನೋಡಿ, ಇಲ್ಲಿ ಏನಾಗ್ತದೆ, ಈ ಕೀಟಗಳು ರಸ ಹೀರಿ ಹೀರಿ ಬ್ಲ್ಯಾಕ್ ಫಂಗಸ್ ಥರ ಕನ್ವರ್ಟ್ ಆಗಿಬಿಟ್ಟು, ಸೊ ಎಲೆ ಎಲ್ಲ ಏನಾಗ್ತದೆ ಫುಲ್ಲು ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿಬಿಟ್ಟು ಎಲ್ಲ ಏನಾಗ್ತದೆ, ನೆಕ್ಸ್ಟ್ ಗಿಡ ಎಲ್ಲ ಒಣಗಿ ಒಣಗಿ ಅದು ಸತ್ತೋಗ್ತದೆ ಎಲೆ ಎಲ್ಲ. ನೆಕ್ಸ್ಟ್ ಈ ಎಲೆ, ಇವುಗಳು ನೀವು ಸಕಾಲದಲ್ಲಿ ಔಷಧಿಯನ್ನು ಸಿಂಪರಣೆ ಮಾಡಿದರೆ ಈ ರೀತಿ ಸಮಸ್ಯೆಗಳು ಆಗಲ್ಲ. ಈ ಇಡೀ ತೋಟದಲ್ಲಿ ಏನಾಗಿತ್ತು ಅಂತ ಅಂದರೆ, ಸೊ ಸುಳಿಕೊಳೆ ರೋಗ ಈ ರೀತಿ ಸರ್ ಸಮಸ್ಯೆಗಳಾಗ್ಬಿಟ್ಟು ಇದು ಫಸ್ಟ್ ಸ್ಟೇಜ್ ಹಿಂಗೆ ಕಾಣ್ತದೆ, ಆಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಸುಳಿ ಎಲ್ಲ ಕೊಳತು ಕೊಳತು ಗರಿ ಎಲ್ಲ ಒಣಗಿ ಒಣಗಿ ಸತ್ತೋಗ್ತವೆ. ಸುಮಾರಷ್ಟು ಔಷಧಿಗಳನ್ನು ತೆಗೆದುಬಂದು ಸಿಂಪರಣೆ ಮಾಡಿದರೆ ಎಲ್ಲೂ ಸರಿಯಾಗಿಲ್ಲ. ನಿಮ್ಮ ಯಾರೋ ನಿಮ್ಮ ಹತ್ರ ನಿಮಗೆ ನಮ್ಮ ಸ್ನೇಹಿತರು ಹೇಳಿದ್ರು ಹಿಂಗೆ ಆಗಿತ್ತಂತೆ, ತೆಗೆದುಕೊಂಡು ಬಂದು ಸಿಂಪರಣೆ ಮಾಡಿದ್ರೆ ಸರಿಯಾಗಿತ್ತು ಅಂತ ಅಂದರು. ಸೊ ಅದರ ನಿಯಮಿತವಾಗಿ ನಿಮ್ಮ ಹತ್ರ ಬಂದಿದ್ದೇವೆ ಅಂದರು. ನಾನು ನೋಡಿ ಹೇಳಿದೆ, ಅಂದರೆ ನೀವು ಏನಾಗ್ತದೆ, ಇವು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗಗಳಾಗಿರೋದ್ರಿಂದ ಎಲೆ ಎಲ್ಲ ಒಣಗಿ ಒಣಗಿ ಹಿಂಗೆ ಸತ್ತೋಗ್ತದೆ. ಸೊ ನೀವು ಸಕಾಲದಲ್ಲಿ ಔಷಧಿಯನ್ನು ಸಿಂಪರಣೆ ಮಾಡಬೇಕು. ಯಾವುದಾದ್ರೂ ಶಿಲೀಂಧ್ರ ನಾಶಕ, ಬ್ಯಾಕ್ಟೀರಿಯ ನಾಶಕ, ಉಳಿದ ಔಷಧಿ, ಗಮ್ಮು ಹಾಕ್ಕೊಂಡು ಚೆನ್ನಾಗಿ ಎಲೆಗಳು ನೆನೆಯುವಂತೆ ಸಿಂಪರಣೆ ಮಾಡಿದಾಗ ಈ ರೋಗದ ಬಾಧೆ ಹತೋಟಿ ತರ್ಬೋದು ಮತ್ತು ಕಡಿಮೆ ಆಗ್ತದೆ. ನೆಕ್ಸ್ಟ್ ಸ್ಟೇಜ್ ಇದು ಎಲೆ ಹಿಂಗೆ ಆಗ್ತದೆ, ಏನು ಇದುವರೆಗೆ ಹೇಳಿದ್ನಲ್ಲ, ನೆಕ್ಸ್ಟ್ ಸ್ಟೇಜ್ ಬರ್ತಕ್ಕಂಥ ಎಲೆ ಇದು. ನೆಕ್ಸ್ಟ್ ಇನ್ನು ಹೆಲ್ತಿ ಇರ್ತಕ್ಕಂತಹ ಪ್ಲ್ಯಾಂಟೇಷನನ್ನು ನೀವು ನೋಡಬೇಕಾದ್ರೆ ಹಿಂಗಿರ್ತವೆ ಎಲೆಗಳೆಲ್ಲ, ಸ್ವಲ್ಪ ಹಿಂಗಿದ್ರೆ ಅದು ಡೆಫಿಷಿಯನ್ಸಿ ಆಫ್ ನ್ಯೂಟ್ರಿಷನ್ ಆಗಿರ್ತದೆ. ಸೊ ದಟ್ ಈಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್, ಅದೇನು ಮೇಜರ್ ಪ್ರಾಬ್ಲಮ್ ಅಲ್ಲ ಅದು. ಸೊ ಇದು ನೋಡಿ, ಈ ಎಲೆನೂ ಸೈಜ್ ಡ್ಯಾಮೇಜ್ ಆಗಿದೆ ಅದು. ಸೊ ದಿಸ್ ಈಸ್ ಒನ್ ಆಫ್ ದ ಅರೆಕನಟ್ ಪಾಲ್ಮ್. ಸೊ ಡೆಫಿಷಿಯನ್ಸಿ ಆಫ್ ಆ್ಯನ್ ಆ್ಯಂಡ್ ಸಕಿಂಗ್ ಫೇಸ್ಟಸ್ ಅವೈಲೇಬಲ್ ಆ್ಯಂಡ್ ಡ್ಯಾಮೇಜಸ್, ಹ್ಯೂಜ್ ಡ್ಯಾಮೇಜಸ್ ಆನ್ ದ ಲೀವ್ಸ್. ಸೊ ಯು ಕ್ಯಾನ್ ಅಬ್ಸರ್ವ್. ನೋಡಿ ಏನಾಗಿದೆ, ಇಲ್ಲಿ ಎಲೆಗಳ ಮೇಲೆ ಏನು ಅದು ಬ್ಲ್ಯಾಕ್ ಶಿಲೀಂಧ್ರ, ರೆಡ್ ಮೈಟ್ಸ್ ಅಂತ ಕರಿತೀವಿ, ಆ ರಸಗಿರ ಕೀಟಗಳಿಂದ ಈ ರೀತಿ ಆಗ್ತದೆ, ಅದು ಬ್ಲ್ಯಾಕ್ ಫಂಗಸ್ ಆಗಿ ಕನ್ವರ್ಟ್ ಆಗ್ತದೆ. ನೀವು ಇದನ್ನು ಸಹಿತ ಅಬ್ಸರ್ವ್ ಮಾಡ್ಬೋದು, ಬಿಟ್ಟರೆ ಇದೇ ಸುಳಿಕೊಳೆ ರೋಗಕ್ಕೆ ಕನ್ವರ್ಟ್ ಆಗ್ತದೆ. ಸೊ ನಾನು ಹೇಳಿದಂಗೆ ಔಷಧಿಯನ್ನು ಅದನ್ನ ಆ ರೀತಿ ಸಿಂಪರಣೆ ಮಾಡಿದರೆ ಸಕಾಲದಲ್ಲಿ ಸರಿ ಹೋಗ್ತದೆ. ಸೊ ಯಾವ ಶಿಲೀಂಧ್ರ ನಾಶಕ್ಕೆ ಆದರೆ ಆಗಿರ್ಬೋದು, ಉಳಿದ ಔಷಧಿ ಯಾವುದಾದ್ರೂ ಆಗಿರ್ಬೋದು, ಗಮ್ ಆಗಿರ್ಬೋದು, ಅವೇನು ಇಂಥಕ್ಕೆ ಬರ್ತವಂತಲ್ಲ. ನೋಡಿ, ಸುಳಿಕೊಳೆ ರೋಗ ಇಲ್ಲಿ ಎಲೆ ಎಲ್ಲ ಚೆನ್ನಾಗಿದೆ, ಆದರೆ ಸುಳಿ ಕಿತ್ಕೊಂಡ್ರೆ ಹಿಂಗೆಲ್ಲ ಬರ್ತದೆ, ಕೆಟ್ಟ ವಾಸನೆ ಬರ್ತದೆ, ಇದು ಸತ್ತೋಗ್ತದೆ. ಗಾಳಿ ಮತ್ತು ಶಿಲೀಂಧ್ರ ಅಂದರೆ ಗಾಳಿ ಮತ್ತು ಅಜ್ಜಿ ಇದರ ಸಕಿಂಗ್ ಪೇಸ್ಟಿಂದ ವೇಗವಾಗಿ ಹರಡ್ತದೆ. ಇದು ನೋಡಿ, ಇದು ಹಾಸನದಲ್ಲಿರ್ತಕ್ಕಂಥ ಒಬ್ಬ ರೈತರದ್ದು, ಅವರು ನಮಗೆ ಹಿಂಗೆ ಸೆಂಡ್ ಮಾಡಿದಾಗ. ಸೊ ಅದ್ರ ನೋಡ್ಬೋದು ನೀವು ಏನಾಗಿದೆ ಅಂತ. ಸುಳಿಕೊಳೆ ರೋಗ ಈ ಜಿಲ್ಲೆ ಆ ಜಿಲ್ಲೆ ಆ ರಾಜ್ಯ ಅಂತ ಏನಿಲ್ಲ, ಎಲ್ಲ ಕಡೆನೂ ಕಾಮನ್ನಾಗಿ ಬರ್ತಾನೆ ಇದೆ. ಇವತ್ತು ಹಾಸನದಿಂದ ಸಹಿತ ನಾನು ನೋಡಿದ್ದೀನಿ, ಮತ್ತು ಅಸ್ಸಾಮಲ್ಲಿ ಇರ್ತಕ್ಕಂಥದ್ದನ್ನು ಸಹಿತ ನಾನು ನೋಡಿದ್ದೀನಿ. ಸೊ ಇವುಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸಕಾಲದಲ್ಲಿ ಔಷಧಿ ಸಿಂಪರಣೆ ಮಾಡಿ ಒಂದರಿಂದ ಅಂದರೆ 0 to 5 ವರ್ಷದ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ವೇಗವಾಗಿ ರೋಗಕ್ಕೆ ತುತ್ತಾಗ್ತವೆ. ಸೊ ಸುಳಿಕೊಳೆ ರೋಗ ಅನ್ನೋದು ಇವತ್ತು ಭಾಳ ಸ್ಪ್ರೆಡ್ ಆಗ್ತೈತೆ, ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಿ ರೈತ ಬಂಧುವರು. ಸೊ ದಿಸ್ ಈಸ್ ಯುವರ್ ಸಂಜನಾ ಆಗ್ರೋ ಟ್ರೇಡರ್ಸ್ ಸ್ಟಾಕ್ ವಿತ್. ಸೊ ಒನ್ ಆಫ್ ದ ಅರೆಕನಟ್ ಪಾಲಮ್. ಸೊ ದಿಸ್ ಈಸ್ ಆನ್ ಲೀವ್ಸ್ ಆಫ್ ಆ್ಯನ್ ಅರೆಕಾ. ಸೊ ಡ್ಯಾಮೇಜಸ್ ಆಫ್ ಆ್ಯನ್ ಸೆಕಿಂಗ್ ಪೇಸ್ಟ್. ಸೊ ನೆಕ್ಸ್ಟ್ ಸ್ಟೇಜಸ್ ಆಫ್ ಆ್ಯನ್ ಅಫೆಕ್ಟೆಡ್ ದಿಸ್ ಒನ್ ಆಫ್ ದ ಪ್ಲ್ಯಾಂಟ್ ಈ ಸುಳಿಕೊಳೆ ರೋಗ. ಇಟ್ ಈಸ್ ಅ ಡೇಂಜರಸ್ ಆಫ್ ಆ್ಯನ್ ಇನ್ ಡಿಸೀಸಸ್ ಆಲ್ಮೋಸ್ಟ್ ಆಲ್ ಇನ್ ಕಂಪೇರಿಂಗ್ ಟು ಅದರ್ಸ್ ಇನ್ ಅರೆಕಾ ಪ್ಲಾಂಟೇಷನ್. ಸೊ ಯೂಸಿಂಗ್. ಸೊ ಥ್ಯಾಂಕ್ ಯು ವೆರಿ ಮಚ್.